ಎಸ್, ಇನ್ನೊಂದು ವಿಚಾರ ಅಂತಂದರೆ ಈಗಾಗಲೇ ಈ ಒಂದು ನಿಮ್ಮ ಕ್ಷೇತ್ರದಲ್ಲಿ ಆಗಲೇ ಒಂದಷ್ಟು ಭಾಳಷ್ಟು ವಿಷಯಗಳನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ಏನು ಡೆವಲಪ್ಮೆಂಟ್ ವಿಚಾರ ಬಂದಾಗ ಮಹಿಳೆಯರಿಗಾಗಿ ಒಂದಷ್ಟು, ಯಾಕಂದರೆ ಗಾರ್ಮೆಂಟ್ಸ್ಗಳಿದೆ, ಕ್ಯಾಬ್ ಡ್ರೈವರ್ಸ್ ಇದ್ದಾರೆ, ಇವೆಲ್ಲ ಭಾಳಷ್ಟು, ಯಾಕಂದರೆ ಬಿಕಾಸ್ ದುಡಿಯೋ ಜನಾಂಗಗಳೇ ಜಾಸ್ತಿ, ಜನರೇ ಜಾಸ್ತಿ ಅಲ್ಲಿ. ಸೊ ಆ ದಿಸಲ್ಲಿ ಏನು ಆಲೋಚನೆ ಇಟ್ಕೊಂಡಿದ್ದೀರಿ ನೀವು ಮಹಿಳೆಯರಿಗೆ? ನಮ್ಮ ಕ್ಷೇತ್ರದಲ್ಲಿ ದುಡಿಯೋ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅದೇ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಗಾರ್ಮೆಂಟ್ ವರ್ಕರ್ಸ್ ಇದ್ದಾರೆ. ನಮ್ಮಲ್ಲಿ ಎಲ್ಲೂ ಒಂದು ಸುಸಜ್ಜಿತ ಹೆರಿಗೆ ಆಸ್ಪತ್ರೆ ಇಲ್ಲ. ಸೊ ಈ ರೀತಿಯಾದ ಒಂದು ಹೆರಿಗೆ ಆಸ್ಪತ್ರೆ, ಸುಸಜ್ಜಿತವಾದಂಥ ಹೆರಿಗೆ ಆಸ್ಪತ್ರೆಗಳು ಮಾಡಬೇಕಾಗಿರುವಂಥ ಯೋಚನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿ ಹೆಣ್ಮಕ್ಳು ಯಾವಾಗಲೂ ಆರ್ಥಿಕವಾಗಿ ಸ್ವಾವಲಂಬಿರಾಗಬೇಕು. ಯಾವುದೇ ಒಂದು ಸಮಯದಲ್ಲೂ ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗುವಂಥದ್ದು ಇರಲೇಬೇಕು ಒಂದು ಹೆಣ್ಮಗಳಿಗೆ. ಸೊ ಆ ನಿಟ್ಟಿನಲ್ಲಿ ಯಾವ್ಯಾವ ಯೋಜನೆಗಳು ಅವರಿಗೆ ಒಂದು ಸಾಫ್ಟ್ ಸ್ಕಿಲ್ಸ್ ಇರುವಂಥದ್ದು ಇರ್ಬೋದು, ಅಥವಾ ಆಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡ್ಕೊಳ್ಳುವಂಥದ್ದು, ಸಣ್ಣ ಸಣ್ಣ ವ್ಯಾಪಾರ ಮಾಡಲಿಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳನ್ನ ಕಲ್ಪಿಸುವಂಥ ಉತ್ತಮವಾದಂಥ ಸೇವೆಗಳನ್ನು ಕೊಡುವಂಥ ಆಲೋಚನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಸೇಫ್ಟಿ ಬಗ್ಗೆ ಕೂಡ ನಾವು, ಹೆಣ್ಮಕ್ಕಳ ಸೇಫ್ಟಿ ಬಗ್ಗೆ ಕೂಡ ನಾನು ಸಾಕಷ್ಟು ಯೋಜನೆಗಳನ್ನು ಇಟ್ಕೊಂಡಿದ್ದೀನಿ.